ಸ್ನೇಹಿತರೆ, ನಾನು ಚಂದ್ರಶೇಖರ್, ಸುವರ್ಣ ಕರಿಯರ್ ಅಕಾಡೆಮಿ, ವಿಜಯಪುರ. ಸ್ನೇಹಿತರೆ, ಪಿ ಎಸ್ ಐ ಪರೀಕ್ಷೆಗೋಸ್ಕರ ಟ್ರಾನ್ಸ್ಲೇಷನ್ ಬಗ್ಗೆ ಅತಿ ಹೆಚ್ಚು ತಾವು ನಮ್ಮನ್ನ ಹೇಳಿ ಅಂತ ತಿಳ್ಕೊಂಡು ಹೇಳಿದ್ದು. ನಾನು ಈಗಾಗಲೇ ಗ್ರಾಮರ್ ಬಗ್ಗೆ ಸಾಕಷ್ಟು ಕ್ಲಾಸ್ಗಳನ್ನು ನಾನು ತೆಗೆದುಕೊಂಡಿದ್ದೇನೆ. ವಿಡಿಯೋಗಳು ಫೇಸ್ಬುಕ್ಕಲ್ಲಿವೆ, ನಮ್ಮ ಯೂಟ್ಯೂಬಲ್ಲಿವೆ, ಆಸಕ್ತಿ ಇದ್ದವರು ನೋಡಿ. ಗ್ರಾಮರ್ ಇನ್ನು ಹೆಚ್ಚು ಜಗ್ಗುದು ಬೇಡ, ಇನ್ನು ಉದಾಹರಣೆಗಳ ಮೂಲಕ ನಾವು ಹೆಚ್ಚು ಕಲಿಯೋಣ. ಗ್ರಾಮರ್ ನೋಡ್ರಿ ಬೇಡ ಅನ್ನೋದಿಲ್ಲ, ಆದರೆ ಉದಾಹರಣೆಗಳಿಂದ ಪ್ರಾಕ್ಟೀಸ್ ಹೆಚ್ಚಾಗ್ತದೆ. ಹೀಗಾಗಿ ಒಂದಿಷ್ಟು ಉದಾಹರಣೆಗಳನ್ನು ನೋಡೋಣ. ನಾನು ಪಿ ಎಸ್ ಐ ಪರೀಕ್ಷೆಯ ಸುಮಾರು 15 ಕ್ವಶನ್ ಪೇಪರ್ಗಳನ್ನು ನಾನು ನೋಡಿದ್ದೇನೆ. ಆಕ್ಚುಲಿ ಅವರು ಏನ್ ಕೇಳ್ತಾರೆ, ವಾಟ್ ಆಕ್ಚುಲಿ ದೇ ಆಸ್ಕ್ ಅನ್ನೋದನ್ನ ನಾನು ಮನಗಂಡಿದ್ದೇನೆ. ಅದರ ಮೇಲೆ ನಾನು ಉದಾಹರಣೆಗಳನ್ನು ತೆಗೆದುಕೊಂಡು, ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನ ಉದಾಹರಣೆ ತೆಗೆದುಕೊಂಡು, ಮುಂದೆ ಯಾವ ರೀತಿ ಬರಬಹುದು, ಯಾವ ರೀತಿ ನೀವು ಟ್ರಾನ್ಸ್ಲೇಟ್ ಮಾಡಬೇಕು, ಯಾಕಂದ್ರೆ ಟ್ರಾನ್ಸ್ಲೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಅದನ್ನ ನಾವು ಕಲಿಯೋಣ. ಕಾಣಿಸ್ತದೆಯಲ್ಲ ನಿಮಗೆ? ಸರಿ, ಸೊ ಉದಾಹರಣೆಗಳ ಮೂಲಕ ನಾವು ಈ ಭಾಷಾಂತರವನ್ನ ನೋಡೋಣ. ಗ್ರಾಮರ್ ಬಗ್ಗೆ ನಾನು ಈಗಾಗಲೇ ವಿಡಿಯೋಗಳನ್ನು ಹಾಕಿದ್ದೇನೆ, ನಮ್ಮ ಯೂಟ್ಯೂಬ್ ಅಲ್ಲಿದೆ, ನಮ್ಮ ಫೇಸ್ಬುಕ್ ಅಲ್ಲಿದೆ, ಆಸಕ್ತರು ಅದನ್ನ ವೀಕ್ಷಿಸಿ. ದಿಸ್ ಇಸ್ ಟ್ರಾನ್ಸ್ಲೇಷನ್ ಫಾರ್ ಪಿ ಎಸ್ ಐ ಎಕ್ಸಾಮ್. ನಮ್ಮ ಸುವರ್ಣ ಕರಿಯರ್ ಅಕಾಡೆಮಿ ಇರುವುದು ಬಿಜಾಪುರದ ಆಶ್ರಮ ರಸ್ತೆಯಲ್ಲಿ. ಶೀಘ್ರದಲ್ಲಿ ನಾವು ಇನ್ನು ಈ ಕೋವಿಡ್ ಕಡಿಮೆ ಆಗ್ತಿದ್ದಂತೆ ಶೀಘ್ರದಲ್ಲಿ ಇನ್ನೊಂದು 15-20 ದಿನಗಳಲ್ಲಿ ನಾವೇನು ಮಾಡ್ತೇವೆ, ಡೇಟ್ ಅನ್ನು ಅನೌನ್ಸ್ ಮಾಡ್ತೇವೆ. ಪಿ ಎಸ್ ಐ ಕೆ ಎಸ್ ಎಲ್ಲ ತರಗತಿಗಳು ಪ್ರಾರಂಭ ಆಗಲಿವೆ, ಡೇಟ್ ಅನ್ನು ನಾವು ಅನೌನ್ಸ್ ಮಾಡ್ತೇವೆ. ತುಂಬ ಜನ ಕಾಯ್ತಾ ಇದ್ದೀರಾ, ಕೇವಲ 5-6 ತಿಂಗಳಲ್ಲಿ ಉತ್ತರ ಕರ್ನಾಟಕದಲ್ಲಿ ನಮ್ಮ ಸುವರ್ಣ ಕರಿಯರ್ ಅಕಾಡೆಮಿ ಮನೆ ಮಾತಾಗಿದೆ, ಅದಕ್ಕೆ ನೀವು ಕಾರಣ ಸ್ನೇಹಿತರೆ. ಬನ್ನಿ ಈ ಟ್ರಾನ್ಸ್ಲೇಷನ್ ನೋಡೋಣ. ಇಂಗ್ಲಿಷ್ಗೆ ಭಾಷಾಂತರಿಸಿ. ಕಿಡ್ನಿ ಕಲ್ಲುಗಳು ಮುಖ್ಯವಾಗಿ ಕ್ಯಾಲ್ಸಿಯಂ ಆಕ್ಸಲೇಟ್ ನಿಂದ ಉಂಟಾಗುತ್ತವೆ. ಇದು ನಿಮ್ಮ ಜನರಲ್ ಪೇಪರ್ ಕವರ್ ಆಗಿದ್ರಲ್ಲಿ ಏನ್ರಿ, ಯಾವುದೋ ಕಿಡ್ನಿ ಕಲ್ಲುಗಳು ಯಾವುದರಿಂದ ಆಗ್ತಾವ, ಕ್ಯಾಲ್ಸಿಯಂ ಆಕ್ಸಲೇಟ್ ನಿಂದ ಉತ್ಪತ್ತಿ ಆಗ್ತಾವ ಅನ್ನೋದು ಗೊತ್ತಾಯ್ತಾ ನಿಮ್ಗೆ? ಸರಿ, ಇದನ್ನು ನಾವು ಇಂಗ್ಲಿಷ್ ಅಲ್ಲಿ ಮಾಡ್ಬೇಕೀಗ. ಸೊ ಕಿಡ್ನಿ ಕಲ್ಲುಗಳು ಮುಖ್ಯವಾಗಿ ಕ್ಯಾಲ್ಸಿಯಂ ಆಕ್ಸಲೇಟ್ ನಿಂದ ಉಂಟಾಗುತ್ತವೆ. ವಿಲ್ ಟ್ರಾನ್ಸ್ಲೇಟ್ ದಿಸ್ ಟು ದಿ ಇಂಗ್ಲಿಷ್. ಏನ್ ಮಾಡ್ಬೇಕು ಕಿಡ್ನಿ ಕಲ್ಲುಗಳು, ಇಲ್ಲಿ ಬರುವ ಶಬ್ದಗಳನ್ನು ನೋಡ್ರಿ, ಕಿಡ್ನಿ ಕಲ್ಲುಗಳು ಅಲ್ಲ, ಕಿಡ್ನಿ ಸ್ಟೋನ್ಸ್ ಮುಖ್ಯವಾಗಿ ಮೇನ್ಲಿ ಕ್ಯಾಲ್ಸಿಯಂ ಆಕ್ಸಲೇಟ್, ಅದೇನು ಚೇಂಜ್ ಆಗುದಿಲ್ಲ, ಇಂಗ್ಲಿಷ್ ಅಲ್ಲೂ ಕ್ಯಾಲ್ಸಿಯಂ ಆಕ್ಸಲೇಟ್ ಉಂಟಾಗುತ್ತವೆ ಫಾರ್ಮ್ಡ್. ಸಿ, ಯಾವಾಗಲೂ ಟ್ರಾನ್ಸ್ಲೇಷನ್ ನ ಶಬ್ದದಿಂದ ಶಬ್ದಕ್ಕೆ ಮಾಡಬಾರ್ದು, ವಾಕ್ಯವನ್ನು ಮಾಡಬೇಕು. ಗೊತ್ತಾಯ್ತಾ, ವಾಕ್ಯ ಇಡೀ ಪ್ಯಾರಾಗ್ರಾಫ್ ಅನ್ನು ಒಮ್ಮೆ ಟ್ರಾನ್ಸ್ಲೇಟ್ ಮಾಡಬಾರ್ದು, ಕೇವಲ ಶಬ್ದವನ್ನು ಒಮ್ಮೆ ಟ್ರಾನ್ಸ್ಲೇಟ್ ಮಾಡಬಾರ್ದು. ವಾಕ್ಯಗಳ ಮುಖಾಂತರ ಆ ಹಿನ್ನೆಲೆಯನ್ನು ಗಮನದಲ್ಲಿಟ್ಕೊಂಡು ನಾವು ಟ್ರಾನ್ಸ್ಲೇಟ್ ಅನ್ನ ಮಾಡಬೇಕು. ಕಾಣಿಸ್ತಾ ಇದೆಯಲ್ಲ ಈ ವರೆ ಬಿಟ್ಟು, ಯಾಕಂದ್ರೆ ನನಗೆ ನೀವು ಕಾಣಿಸ್ತಿರೋದು ನನಗೆ ಗೊತ್ತಾಗೋದಿಲ್ಲ. ವೈ ಆರ್ ಡೂಯಿಂಗ್ ದಿ ಟ್ರಾನ್ಸ್ಲೇಷನ್, ಓಕೆ? ಕಿಡ್ನಿ ಕಲ್ಲುಗಳು ಮುಖ್ಯವಾಗಿ ಕ್ಯಾಲ್ಸಿಯಂ ಆಕ್ಸಲೇಟ್ ನಿಂದ ಉಂಟಾಗುತ್ತವೆ. ವಿಲ್ ಟ್ರಾನ್ಸ್ಲೇಟ್ ದಿಸ್ ಟು ದಿ ಇಂಗ್ಲಿಷ್. ಕಿಡ್ನಿ ಕಲ್ಲುಗಳು ಅಂದ್ರೆ ಕಿಡ್ನಿ ಸ್ಟೋನ್ಸ್ ಮುಖ್ಯವಾಗಿ ಮೇನ್ಲಿ ಕ್ಯಾಲ್ಸಿಯಂ ಆಕ್ಸಲೇಟ್ ನಿಂದ ಉಂಟಾಗುತ್ತವೆ. ಇದನ್ನು ನಾನು ಇಂಗ್ಲಿಷ್ ಅಲ್ಲಿ ಟ್ರಾನ್ಸ್ಲೇಟ್ ಮಾಡುತ್ತೇನೆ. ಏನ್ರಿ ಕಿಡ್ನಿ, ಇದು ನಿಮ್ಗೆ ಜಿ ಎಸ್ ಪೇಪರ್ ಅಲ್ಲಿ ಹೆಲ್ಪ್ ಆಗುತ್ತೆ. ಅದು ಯಾಕಂದ್ರೆ ನಿಮ್ಗೆ ಗೊತ್ತಾಯ್ತು ಕಿಡ್ನಿ ಕಲ್ಲುಗಳು ಎದರಿಂದ ಉಂಟಾಗ್ತಾವ, ಕ್ಯಾಲ್ಸಿಯಂ ಆಕ್ಸಲೇಟ್ ನಿಂದ ಉಂಟಾಗ್ತಾವ. ಗೊತ್ತಾ, ತುಂಬಾ ಜನರಿಗೆ ಈ ಪ್ರಾಬ್ಲಮ್ ಇದೆ. ಏನ್ರಿ ಕಿಡ್ನಿ ಸ್ಟೋನ್ಸ್ ಆರ್ ಫಾರ್ಮ್ಡ್ ಕಿಡ್ನಿ ಸ್ಟೋನ್ಸ್ ಆರ್ ಫಾರ್ಮ್ಡ್ ಮೇನ್ಲಿ ಕಿಡ್ನಿ ಕಲ್ಲುಗಳು ಮುಖ್ಯವಾಗಿ ಕ್ಯಾಲ್ಸಿಯಂ ಆಕ್ಸಲೇಟ್ ಇಂದ ಉಂಟಾಗುತ್ತವೆ. ನಿಮ್ಗೆ ಗೊತ್ತಿದ್ರೆ ಆನ್ಸರ್ನ ಕಮೆಂಟ್ ಮಾಡಿ, ನನಗೆ ಕಾಣಿಸೋದಲ್ಲ ನಿಮ್ ಕಮೆಂಟ್, ಯಾಕಂದ್ರೆ ಕ್ಯಾಮ್ರಾ ಆ ಕಡೆಗಿದೆ. ಕಿಡ್ನಿ ಸ್ಟೋನ್ಸ್ ಆರ್ ಫಾರ್ಮ್ಡ್ ಮೇನ್ಲಿ ಫಾರ್ಮ್ಡ್ ಕಿಡ್ನಿ ಸ್ಟೋನ್ಸ್ ಆರ್ ಮೇನ್ಲಿ ಫಾರ್ಮ್ಡ್ ಡ್ಯೂ ಟು ಕ್ಯಾಲ್ಸಿಯಂ ಆಕ್ಸಲೇಟ್.
ಕಿಡ್ನಿ ಸ್ಟೋನ್ಸ್ ಆರ್ ಮೇನ್ಲಿ ಫಾರ್ಮ್ಡ್ ಡ್ಯೂ ಟು ಕ್ಯಾಲ್ಸಿಯಂ ಆಕ್ಸಲೇಟ್. ಕ್ಯಾಲ್ಸಿಯಂ ಆಕ್ಸಲೇಟ್ ಕಿಡ್ನಿ ಕಲ್ಲುಗಳು ಮುಖ್ಯವಾಗಿ ಕ್ಯಾಲ್ಸಿಯಂ ಆಕ್ಸಲೇಟ್ ನಿಂದ ಉಂಟಾಗುತ್ತವೆ. ಕಿಡ್ನಿ ಸ್ಟೋನ್ಸ್ ಆರ್ ಫಾರ್ಮ್ಡ್ ಎರಡು ಸಲ ಬರ್ತೇನೆ ಇಲ್ಲಿ ಒಂದ್ ನಿಮಿಷ ಎರಡು ಸಲ ಬರ್ತೇನೆ ಅದನ್ನ. Kidney stones are formed mainly due to calcium oxalate. ಸೇತ್ರೆ kidney stones are formed mainly due to calcium oxalate. ನಾವು ಏನ್ ಮಾಡ್ತಾ ಇದ್ದೇವೆ, PSI ಎಕ್ಸಾಮ್ ಟ್ರಾನ್ಸ್ಲೇಷನ್ ಮಾಡ್ತಾ ಇದ್ದೇವೆ. ಬರ್ಕೊಂಡ್ಬಿಡಿ, ಕಾಣಿಸ್ತಾ ಇದೆಯಲ್ಲ. ಕಿಡ್ನಿ ಸ್ಟೋನ್ಸ್ ಆರ್ ಫಾರ್ಮ್ಡ್ ಮೇನ್ಲಿ ಡ್ಯೂ ಟು ಕ್ಯಾಲ್ಸಿಯಂ ಆಕ್ಸಲೇಟ್. ಕಿಡ್ನಿ ಸ್ಟೋನ್ಸ್ ಆರ್ ಫಾರ್ಮ್ಡ್ ಮೇನ್ಲಿ ಡ್ಯೂ ಟು ಕ್ಯಾಲ್ಸಿಯಂ ಆಕ್ಸಲೇಟ್. ಈಗ ಮುಂದಿನ ನೋಡೋಣ. ಈಗ ಇದನ್ನ ನೀವೇ ಮಾಡಿ ನೋಡೋಣ, ನೀವೇ ಮಾಡಿ ಅದನ್ನ ಆನ್ಸರ್ ನ ಕಮೆಂಟ್ ಮಾಡಿ. ಪ್ಲೀಸ್ ಕಮೆಂಟ್ ದ ಆನ್ಸರ್. ಓಕೆ, ಭಾರತದ ದಕ್ಷಿಣದ ತುತ್ತ ತುದಿ, ಭಾರತದ ದಕ್ಷಿಣದ ತುತ್ತ ತುದಿ, ಸರಿಯಾಗಿ ಬರೀತೀನಿ, ಭಾರತದ ದಕ್ಷಿಣದ ತುತ್ತ ತುದಿ, ಭಾರತದ ದಕ್ಷಿಣದ ತುತ್ತ ತುದಿ ಯಾವುದಿದೆ, ಇಂದಿರಾ ಪಾಯಿಂಟ್ ಆಗಿರುತ್ತದೆ. ಭಾರತದ ದಕ್ಷಿಣದ ತುತ್ತ ತುದಿ ಇಂದಿರಾ ಪಾಯಿಂಟ್ ಆಗಿರುತ್ತದೆ. ಟ್ರಾನ್ಸ್ಲೇಟ್ ದಿಸ್ ಟು ಇಂಗ್ಲಿಷ್, ಟ್ರಾನ್ಸ್ಲೇಟ್ ಮಾಡಿ ಆನ್ಸರ್ ನ ಕಮೆಂಟ್ ಮಾಡಿ. ಭಾರತದ ದಕ್ಷಿಣದ ತುತ್ತ ತುದಿ ಇಂದಿರಾ ಪಾಯಿಂಟ್ ಆಗಿರುತ್ತದೆ. ಭಾರತದ ದಕ್ಷಿಣದ ತುತ್ತ ತುದಿ ಇಂದಿರಾ ಪಾಯಿಂಟ್ ಆಗಿರುತ್ತದೆ, ಇದನ್ನ ಕಮೆಂಟ್ ಮಾಡಿ ಆನ್ಸರ್ ನ. ಆನ್ಸರ್ ನ ಕಮೆಂಟ್ ಮಾಡಿ. ಪ್ಲೀಸ್ ಕಮೆಂಟ್ ದಿ ಆನ್ಸರ್. ಭಾರತದ ದಕ್ಷಿಣದ ತುತ್ತ ತುದಿ ಇಂದಿರಾ ಪಾಯಿಂಟ್ ಆಗಿರುತ್ತದೆ. ಇಲ್ಲಿ ನೋಡಿ ಸ್ನೇಹಿತರೆ, ದಕ್ಷಿಣದ ತುತ್ತ ತುದಿ ಅಂದ್ರೆ ಸದರ್ನ್ ಮೋಸ್ಟ್ ಪಾಯಿಂಟ್. ಇಂದಿರಾ ಪಾಯಿಂಟ್ ಆಗ್ತದೆ, ಇಂಗ್ಲಿಷ್ ಅಲ್ಲಿ ಚೇಂಜ್ ಆಗಲ್ಲ, ಭಾರತ ಇಂಡಿಯಾ. ಓಕೆ, ಇದನ್ನ ಟ್ರಾನ್ಸ್ಲೇಟ್ ಮಾಡೋಣ. ದಯವಿಟ್ಟು ನೀವು ಸಹಿತ ಇದರಲ್ಲಿ ಪಾಲ್ಗೊಳ್ಬೇಕು. ಯು ಶುಡ್, ನೀವು ಎಷ್ಟು ಹೆಚ್ಚು ಪ್ರಾಕ್ಟೀಸ್ ಮಾಡ್ತಿರಲ್ಲ ಅಷ್ಟು ನಿಮಗೆ ಈಸಿ ಆಗ್ತದೆ. ಗೊತ್ತಾಯ್ತಾ? ಸರಿ, ಭಾರತದ ದಕ್ಷಿಣದ ತುತ್ತ ತುದಿ ಇಂದಿರಾ ಪಾಯಿಂಟ್ ಆಗಿರುತ್ತದೆ. ದಿ ಸದರ್ನ್ ಮೋಸ್ಟ್ ಪಾಯಿಂಟ್, ತುತ್ತ ತುದಿ ಅಂದ್ರೆ ಪಾಯಿಂಟ್, ಸದರ್ನ್ ಮೋಸ್ಟ್ ಪಾಯಿಂಟ್ ಆಫ್ ಇಂಡಿಯಾ ಈಸ್ ಇಂದಿರಾ ಪಾಯಿಂಟ್. ಭಾರತದ ದಕ್ಷಿಣದ ತುತ್ತ ತುದಿ ಇಂದಿರಾ ಪಾಯಿಂಟ್ ಆಗಿರುತ್ತದೆ. ಇದರದು ಇಂಗ್ಲಿಷ್ ಅಲ್ಲಿ ಟ್ರಾನ್ಸ್ಲೇಷನ್ ಏನಾಗ್ತದೆ, ನಾವೀಗ ಫಾರ್ PSI ಎಕ್ಸಾಮ್ ವಿ ಆರ್ ಪ್ರಿಪೇರಿಂಗ್ ಫಾರ್ ದಿ ಟ್ರಾನ್ಸ್ಲೇಷನ್, ದಟ್ ಇಸ್ ಪೇಪರ್ ಒನ್ ಬರ್ತದಲ್ಲ, ಕನ್ನಡದಿಂದ ಇಂಗ್ಲಿಷ್ಗೆ ಭಾಷಾಂತರ, ಇಂಗ್ಲಿಷ್ ನಿಂದ ಕನ್ನಡಕ್ಕೆ ಭಾಷಾಂತರ.
ಅದನ್ನು ನಾವು ನೋಡ್ತಾ ಇದ್ದೇವೆ. ದ ಸದರ್ನ್ ಮೋಸ್ಟ್ ಪಾಯಿಂಟ್ ಆಫ್ ಇಂಡಿಯಾ ಇಸ್ ಇಂದಿರಾ ಪಾಯಿಂಟ್. ಬರ್ಕೊಂಬಿಡಿ, ಇದನ್ನು ಕಾಣಿಸ್ತಾ ಇದೆಯಲ್ಲ, ಯು ಆರ್ ಎಬಲ್ ಟು ಸಿ, ಇದು ಕಾಣಿಸ್ತಾ ಇದೆಯಲ್ಲ, ಬರ್ಕೊಂಬಿಡಿ. ದಿ ಸದರ್ನ್ ಮೋಸ್ಟ್ ಪಾಯಿಂಟ್ ಆಫ್ ಇಂಡಿಯಾ ಇಸ್ ಇಂದಿರಾ ಪಾಯಿಂಟ್. ಗೊತ್ತಾಯ್ತಾ, ಬರ್ಕೊಂಬಿಡಿ ಸ್ನೇಹಿತರೆ. ಮತ್ತು ನೀವು ಏನು ಮಾಡಬೇಕು ಅಂದರೆ, ಕನ್ನಡ ಮಾಧ್ಯಮದ ಪುಸ್ತಕವನ್ನು ತೆಗೆದುಕೊಳ್ಳಿ, ಯಾವುದು ಸಮಾಜ ವಿಜ್ಞಾನ. ಇಂಗ್ಲೀಷ್ ಮಾಧ್ಯಮದ ಪುಸ್ತಕವನ್ನು ತೆಗೆದುಕೊಳ್ಳಿ, ಸಮಾಜ ವಿಜ್ಞಾನ. ಓಕೆ, ಯಾವ ನಿಮಗೆ ಪುಸ್ತಕ ಎಲ್ಲಿ ಸಿಗ್ತಾವ ಅಂತ ಹೇಳ್ತೀನಿ. ಪಿ ಡಿ ಎಫ್ಗಳು ಸಿಗ್ತಾವೆ ವೆಬ್ಸೈಟಲ್ಲಿ, ಕರ್ನಾಟಕ ಟೆಕ್ಸ್ಟ್ ಬುಕ್ ಅಂತ ಇದೆ, ಅಲ್ಲಿ ನೀವು ಅವುಗಳನ್ನು ಫ್ರೀಯಾಗಿ ಡೌನ್ಲೋಡ್ ಮಾಡ್ಬೋದು. ಓಕೆ, ಈಗ ಮುಂದಿನ ನಾನು ನೋಡೋಣ. ವಿಲ್ ಗೋ ಟು ವಿಲ್ ಮೂವ್ ಟು ದ ನೆಕ್ಸ್ಟ್ ಒನ್. ಓಕೆ, ನಾನು ಗ್ರಾಮರನ್ನು ಈಗಾಗಲೇ ನಾನು ಹೇಳಿದ್ದೇನೆ, ನಾನು ಗ್ರಾಮರ್ನ ಹೆಚ್ಚು ಡ್ರಾಯಿಂಗ್ ಮಾಡೋದಲ್ಲ, ಗ್ರಾಮರ್ನ ಈಗಾಗಿ ಹೇಳಿದ್ದೇನೆ. ಆ ವಿಡಿಯೋಗಳು ಉಚಿತವಾಗಿ ನಮ್ಮ ಯೂಟ್ಯೂಬಲ್ಲಿವೆ, ನಮ್ಮ ಫೇಸ್ಬುಕ್ಕಲ್ಲಿವೆ, ಅವುಗಳನ್ನು ನೋಡಿ. ಇನ್ನು ನಾವು ಉದಾಹರಣೆಗಳ ಮೂಲಕ ಕಲಿಯೋಣ. ಗ್ರಾಮರ್ಗಳ ಮೂಲಕ ನಾನು ಈಗಾಗಲೇ ಕೆಲವೊಂದು ಟ್ರಾನ್ಸ್ಲೇಟ್ ಮಾಡಿದ್ದೇನೆ. ಇನ್ನು ಹೆಚ್ಚು ಹೆಚ್ಚು ಗ್ರಾಮರ್ನ ಡ್ರಾಯಿಂಗ್ ಮಾಡಬೇಕಾಗಿಲ್ಲ. ಏನ್ರಿ, ಇನ್ನು ಉದಾಹರಣೆಗಳನ್ನು ನೋಡೋಣ. ಕರ್ನಾಟಕದಲ್ಲಿ ಪ್ರತಿ ವರ್ಷ ಹಕ್ಕಿ ಹಬ್ಬವನ್ನು ಸ್ವಲ್ಪ ಕನ್ನಡ ಬರೆಯೋದು ಸ್ವಲ್ಪ ಬಹಳ ದಿನ ಬಿಟ್ಟಿದ್ದರಿಂದ ಸ್ವಲ್ಪ ಇದಾಗ್ತದೆ, ನೋ ಪ್ರಾಬ್ಲಮ್. ಕನ್ನಡದಲ್ಲಿ ನಾನು ಯಾವಾಗಲೂ ಮುಂದೆ ನಾನು ಏನ್ರಿ, ಕರ್ನಾಟಕದಲ್ಲಿ ಪ್ರತಿ ವರ್ಷ ಹಕ್ಕಿ ಹಬ್ಬ ಆಯೋಜಿಸಲಾಗುತ್ತದೆ. ಈ ಪ್ರವಾಸೋದ್ಯಮ ಸಚಿವಾಲಯ, ಅರಣ್ಯ ಸಚಿವಾಲಯ ಇವರು ಸೇರಿ ಕರ್ನಾಟಕದಲ್ಲಿ ಪ್ರತಿ ವರ್ಷ ಹಕ್ಕಿ ಹಬ್ಬವನ್ನು ಆಯೋಜಿಸ್ತಾರೆ. ಓಕೆ, ಈ ಬಾರಿ ಎಲ್ಲಿ ನಡೀತು ಅಂದ್ರದು ನಂದಿ ಬೆಟ್ಟದಲ್ಲಿ ನಡೀತು. ಓಕೆ, ಸೊ ಅದನ್ನು ಈಗ ಕರ್ನಾಟಕದಲ್ಲಿ ಪ್ರತಿ ವರ್ಷ ಹಕ್ಕಿ ಹಬ್ಬ, ಪ್ರತಿ ಹಕ್ಕಿ ಹಬ್ಬಕ್ಕೂ ಒಂದೊಂದು ಹಕ್ಕಿಗಳನ್ನ, ಬೇರೆ ಬೇರೆ ಹಕ್ಕಿಗಳನ್ನ ಸಿಂಬಲ್ ಲೋಗೋ ಆಗಿಡ್ತಾರೆ. ಈ ವರ್ಷ ರಣಹದ್ದನ್ನು ಇಟ್ಟಿದ್ರು, ಅದರ ಹಿಂದೆ ಬೇರೆ ಒಂದು ಹಕ್ಕಿ, ಬೇರೆ ಹಕ್ಕಿಯನ್ನು ಇಟ್ಟಿದ್ರು ಅಂತ ಕೇಳ್ತಾನೆ. ಈ ವರ್ಷ ಹಕ್ಕಿ ಹಬ್ಬದ ಲೋಗೋ ಯಾವ್ದಾಗಿತ್ತು ಅಂತ ಕೇಳ್ತಾನೆ. ಈ ವರ್ಷ ಹಕ್ಕಿ ಹಬ್ಬದ ಲೋಗೋ ರಣಹದ್ದಾಗಿತ್ತು. 2020 ಹಕ್ಕಿ ಹಬ್ಬದ ಲೋಗೋ ಯಾವ್ದಾಗಿತ್ತು? ರಣಹದ್ದು ಆಗಿತ್ತು. ಓಕೆ ಓಕೆ, ನಾನು ಇದ್ರ ಜೊತೆ ಜೊತೆಗೆ ನಿಮ್ಗೆ ಜಿಕೆನು ಹೇಳಾತೀನಿ, ಟ್ರಾನ್ಸ್ಲೇಷನ್ ಆಯ್ತು, ಜಿಕೆನು ಆಯ್ತು ಇದರಲ್ಲಿ. ಓಕೆ, ಕರ್ನಾಟಕದಲ್ಲಿ ಪ್ರತಿ ವರ್ಷ ಹಕ್ಕಿ ಹಬ್ಬ ಆಯೋಜಿಸಲಾಗುತ್ತದೆ. ಇದನ್ನ ನೀವೇ ಟ್ರಾನ್ಸ್ಲೇಟ್ ಮಾಡಿ ಪ್ಲೀಸ್, ಇದನ್ನ ಟ್ರಾನ್ಸ್ಲೇಟ್ ದಿಸ್ ಟು ದಿ ಇಂಗ್ಲಿಷ್. ಓಕೆ, ಟ್ರಾನ್ಸ್ಲೇಟ್ ಮಾಡಿ ಕಮೆಂಟ್ ಮಾಡಿ. ಕರ್ನಾಟಕದಲ್ಲಿ ಪ್ರತಿ ವರ್ಷ ಹಕ್ಕಿ ಹಬ್ಬ ಆಯೋಜಿಸಲಾಗ್ತದೆ. ಇದನ್ನ ಪ್ಲೀಸ್ ಟ್ರಾನ್ಸ್ಲೇಟ್ ದಿಸ್ ಟು ಇಂಗ್ಲಿಷ್. ಕರ್ನಾಟಕದಲ್ಲಿ ಪ್ರತಿ ವರ್ಷ ಹಕ್ಕಿ ಹಬ್ಬ ಆಯೋಜಿಸಲಾಗುತ್ತದೆ. ಹಕ್ಕಿ ಹಬ್ಬ ಅಂದ್ರೆ ಬರ್ಡ್ಸ್ ಫೆಸ್ಟಿವಲ್ ಆಯೋಜಿಸಲಾಗುತ್ತದೆ, ಅರೇಂಜ್ಡ್ ಪ್ರತಿ ವರ್ಷ ಎವ್ರಿ ಇಯರ್ ಕರ್ನಾಟಕದಲ್ಲಿ. ಕರ್ನಾಟಕ ಗೊತ್ತು, ಕರ್ನಾಟಕ ಕರ್ನಾಟಕನೇ, ಇಂಗ್ಲೀಷಲ್ಲಿ ಕರ್ನಾಟಕನೇ. ಮಾಡ್ತೀರಾ? ಕ್ಯಾನ್ ಯು ಟ್ರಾನ್ಸ್ಲೇಟ್? ಪ್ಲೀಸ್ ಟ್ರಾನ್ಸ್ಲೇಟ್. ಎನಿವೇ, ಐ ಆಮ್ ಹಿಯರ್ ಟು ಟ್ರಾನ್ಸ್ಲೇಟ್. ಕರ್ನಾಟಕದಲ್ಲಿ ಪ್ರತಿ ವರ್ಷ ಹಕ್ಕಿ ಹಬ್ಬ ಆಯೋಜಿಸಲಾಗುತ್ತದೆ. ನಾವೀಗ ಏನು ಮಾಡ್ತಾ ಇದ್ದೇವೆ, ಟ್ರಾನ್ಸ್ಲೇಷನ್ ಫಾರ್ ದಿ PSI ಎಕ್ಸಾಮ್. ಗ್ರಾಮರನ್ನು ನಾನು ಈಗಾಗಲೇ ಹೇಳಿದ್ದೇನೆ, ಅದರ ವಿಡಿಯೋಗಳು ಸಾಕಷ್ಟಿವೆ, ಫೇಸ್ಬುಕ್ಕಲ್ಲಿ ನೋಡಿ, ಯೂಟ್ಯೂಬಲ್ಲಿ ನೋಡಿ. ಈಗ ಉದಾಹರಣೆಗಳ ಮೂಲಕ ಕಲಿಯೋಣ. ನಾನು ಸುಮಾರು 10 ವರ್ಷಗಳ ಪ್ರಶ್ನೆ ಪತ್ರಿಕೆ, ಅಂದರೆ ಸುಮಾರು 15-20 ಪ್ರಶ್ನೆ ಪತ್ರಿಕೆಗಳನ್ನು ನೋಡಿ, ವಾಟ್ ದೇ ಆರ್ ಎಕ್ಸ್ಪೆಕ್ಟಿಂಗ್, ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಅದರ ಆಧಾರದ ಮೇಲೆ ನಾನು
ನಿಮಗೆ ಟ್ರೈನಿಂಗ್ ಮಾಡ್ತಾ ಇದ್ದೇನೆ. ಇವೆಲ್ಲ ವಿಡಿಯೋಗಳು ಫ್ರೀ ಇವೆ, ಇವುಗಳ ಸದುಪಯೋಗವನ್ನು ಪಡೆದುಕೊಳ್ಳಿ. ಅದಲ್ಲದೆ ನಾನು ಮಾಡೆಲ್ ಕ್ವೆಶ್ಚನ್ ಪೇಪರ್ನ ತೆಗಿತಾ ಇದ್ದೇನೆ, ಕೇವಲ 10 ರೂಪಾಯಿ ಇಟ್ಟಿದ್ದೇನೆ. ಆಸಕ್ತರು ಅವುಗಳನ್ನು ಖರೀದಿ ಮಾಡಬಹುದು. ಕ್ವೆಶ್ಚನ್ ಪೇಪರ್ಸ್ ಆರ್ ರಿಯಲಿ ವೆರಿ ಗುಡ್ ಅಂತ ಸ್ಪರ್ಧಾರ್ಥಿಗಳು ಹೇಳಿದ್ದಾರೆ, ತುಂಬಾ ಜನ ತೆಗೆದುಕೊಂಡಿದ್ದಾರೆ. ಓಕೆ, ಇದನ್ನ ಪ್ಲೀಸ್ ಟ್ರಾನ್ಸ್ಲೇಟ್ ದಿಸ್ ಟು ಇಂಗ್ಲಿಷ್. ಕ್ಯಾಮೆರಾ ಆ ಕಡೆ ಇದೆ, ನೀವು ಏನು ಟೈಪ್ ಮಾಡ್ತೀರಿ ಆ ಕಡೆ ಬಂದು ನೋಡ್ತೀನಿ ನಾನು. ಟ್ರಾನ್ಸ್ಲೇಟ್ ದಿಸ್ ಟು ದಿ ಇಂಗ್ಲಿಷ್. ಓಕೆ, ಏನಂದ್ರೆ ಇಂಗ್ಲಿಷ್ಗೆ ಭಾಷಾಂತರಿಸಿ. ಕರ್ನಾಟಕದಲ್ಲಿ ಪ್ರತಿ ವರ್ಷ ಹಕ್ಕಿ ಹಬ್ಬ ಆಯೋಜಿಸಲಾಗುತ್ತದೆ. ಟ್ರಾನ್ಸ್ಲೇಟ್ ದಿಸ್ ಟು ದಿ ಇಂಗ್ಲಿಷ್. ಟೈಪ್ ಮಾಡಿ ಸ್ನೇಹಿತರೆ, ನೀವು ಯು ಶುಡ್ ಇನ್ವಾಲ್ವ್. ಕರ್ನಾಟಕದಲ್ಲಿ ಪ್ರತಿ ವರ್ಷ ಹಕ್ಕಿ ಹಬ್ಬವನ್ನ ಆಯೋಜಿಸಲಾಗುತ್ತದೆ ಅಂದ್ರೆ ಎವ್ರಿ ಇಯರ್. ಸರಿಯಾಗಿ ಬರೀತೀನಿ, ಎವ್ರಿ ಇಯರ್, ಎವ್ರಿ ಇಯರ್ ಬರ್ಡ್ಸ್ ಫೆಸ್ಟಿವಲ್ is arranged in Karnataka. Every year birds festival is arranged in Karnataka. Karnataka andre illi Karnataka, Kannadadalli Karnataka modalu bantu illi illi enantu ಟ್ರಾನ್ಸ್ಲೇಷನ್ ಆದಾಗ ಮೊದಲಿದ್ದು ಮೊದಲನೇ ಶಬ್ದನೇ ಮೊದಲನೇ ಶಬ್ದ ಬರ್ತದೆ ಅಂತಲ್ಲ. ಬಿಕಾಸ್ ಇಂಗ್ಲಿಷ್ ಇಸ್ ಎ ಡಿಫ್ರೆಂಟ್ ಲ್ಯಾಂಗ್ವೇಜ್, ಕನ್ನಡ ಇಸ್ ಎ ಡಿಫ್ರೆಂಟ್ ಲ್ಯಾಂಗ್ವೇಜ್. ಕನ್ನಡ ಬಿಲಾಂಗ್ಸ್ ಟು ದಿ ಡ್ರಾವಿಡಿಯನ್ ಫ್ಯಾಮಿಲಿ. ಆಮೇಲೆ ಇಂಗ್ಲಿಷ್ ಅದಕ್ಕೆ ಇಂಗ್ಲಿಷ್ ಭಾಷೆ ಯಾವ ಒಂದು ಇದಕ್ಕೆ ಇಂಡೋ ಯುರೋಪಿಯನ್ ಜರ್ಮನಿಕ್ ಲ್ಯಾಂಗ್ವೇಜ್, ಅದು ಇಂಗ್ಲಿಷು. ಇಂಗ್ಲಿಷ್ ಭಾಷೆ ಬೇರೆ, ಕನ್ನಡ ಭಾಷೆಯ ಸೊಗಡೆ ಬೇರೆ, ಅವು ಬೇರೆ ಬೇರೆ ಕುಟುಂಬಕ್ಕೆ ಸೇರಿದ ಭಾಷೆಗಳು. ಕನ್ನಡ ಬಿಲಾಂಗ್ಸ್ ಟು ದಿ ಡ್ರಾವಿಡಿಯನ್ ಫ್ಯಾಮಿಲಿ, ಇಂಗ್ಲಿಷ್ ಬಿಲಾಂಗ್ಸ್ ಟು ದಿ ಇಂಡೋ ಯುರೋಪಿಯನ್ ಜರ್ಮನಿಕ್ ಲ್ಯಾಂಗ್ವೇಜ್, ಅದು ಅದು ಬೇರೆ ಭಾಷೆಗೆ. ಹಿಂಗಾಗಿ ಭಾಷೆಯ ಒಂದು ಸ್ಟ್ರಕ್ಚರ್ ಬೇರೆ ಬೇರೆ ಆಗ್ತಿರ್ತದೆ. ಇಲ್ಲಿ ನೋಡಿ, ಕರ್ನಾಟಕ ಇಲ್ಲಿ ಮೊದಲು ಬಂದಿದೆ, ಇಲ್ಲಿದು ಕೊನೆಗೆ ಬಂದಿದೆ. ಇದು ಪ್ರಾಕ್ಟೀಸ್ ಇಂದ ಬರ್ತದೆ. ಗ್ರಾಮರ್ ಈಗಾಗಲೇ ಹೇಳಿದ್ದೇನೆ, ಅತಿ ಗ್ರಾಮರ್ ಹೇಳೋದು ಉಪಯೋಗಿಲ್ಲ. ಯಾಕಂದ್ರೆ ನಾನು ಈಗಾಗಲೇ ಐ ಹ್ಯಾವ್ ಗಾನ್ ಥ್ರೂ 10 ಇಯರ್ಸ್ ಕ್ವೆಶನ್ ಪೇಪರ್, ಸೊ ಬೈ ಪ್ರಾಕ್ಟೀಸ್ ಓನ್ಲಿ ಯು ಕ್ಯಾನ್ ಕ್ಲಿಯರ್ ದಿಸ್ ಒನ್. ಓಕೆ, ಸೊ ಬರ್ಕೊಂಬಿಡಿ ನಾನು. ಎಸ್, ಯಾರು ಬರ್ತಿದ್ದಾರೆ? ವಾ ಮರಪ್ಪ ವಾಗ್ಯರ್, ವೆರಿ ಗುಡ್. ಎವ್ರಿ ಇಯರ್ ಬರ್ಡ್ ಫೆಸ್ಟಿವಲ್ ಈಸ್ ಅರೇಂಜ್ಡ್ ಇನ್ ಕರ್ನಾಟಕ. ವೆರಿ ಗುಡ್, ವೆರಿ ಗುಡ್. ಯಾರು ಮಾಡಿದ್ದಾರೆ ಇದು? ಮುರಪ್ಪ ವಾಗೇರಿ, ಮುರಪ್ಪ ವಾಗೇರಿ, ವೆರಿ ಗುಡ್, ಸೂಪರ್ ಸೂಪರ್. ಮುರಪ್ಪ ವಾಗೇರಿ ಸೂಪರ್. ಒಬ್ರು ಆನ್ಸರ್ ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ದಾರೆ. ಯಾರು? ಮುರಪ್ಪ ವಾಗೇರಿ ಅವರು, ಸೂಪರ್. ಎವ್ರಿ ಇಯರ್ ಬರ್ಡ್ಸ್ ಫೆಸ್ಟಿವಲ್ ಈಸ್ ಅರೇಂಜ್ಡ್ ಇನ್ ಕರ್ನಾಟಕ. ಓಕೆ, ಸರಿ, ಮುಂದಿನ ಬರ್ಕೊಳ್ಳೋಣ. ಮುಂದಿನ ನಾವು ಇದನ್ನ ನೀವೇ ಟ್ರಾನ್ಸ್ಲೇಟ್ ಮಾಡ್ಬೇಕಾ? ನಾನು ನಿಮಗೆ ಗೋಲ ಗುಮ್ಮಟವು ಗೋಲಗುಮ್ಮಟವು ಒಂದು ವಾಸ್ತುಶಿಲ್ಪ ವೈಭವವಾಗಿದೆ. ವಾಸ್ತುಶಿಲ್ಪ ವೈಭವವಾಗಿದೆ. ಗೋಲಗುಮ್ಮಟವು ನಾವೀಗ ಏನ್ ಮಾಡ್ತಾ ಇದ್ದೇವೆ? ವಿ ಆರ್ ಪ್ರಿಪೇರಿಂಗ್ ಫಾರ್ ದ PSI ಎಕ್ಸಾಮ್. ಇನ್ ದಟ್ ಪೇಪರ್ 1 ಅದರಲ್ಲಿ ಟ್ರಾನ್ಸ್ಲೇಷನ್ ಮಾಡ್ತಾ ಇದ್ದೇವೆ. ಓಕೆ, ಒಂದು ಸೆಂಟೆನ್ಸ್ ಕೊಟ್ಟೆ ನಾನು ನಿಮಗೆ. ಗೋಲಗುಮ್ಮಟವು ಒಂದು ವಾಸ್ತುಶಿಲ್ಪ ವೈಭವವಾಗಿದೆ. ಇದನ್ನ ನೀವೇ ಟ್ರಾನ್ಸ್ಲೇಟ್ ಮಾಡಿ. ಇದು ತುಂಬಾ ಸಿಂಪಲ್ ಕ್ವೆಶನ್, ಸಿಂಪಲ್ ಆದಂತ ಒಂದು ಸೆಂಟೆನ್ಸ್ ಕೊಟ್ಟಿದ್ದೇನೆ.
ಪ್ಲೀಸ್ ಟ್ರಾನ್ಸ್ಲೇಟ್ ದಿಸ್ ಟು ಇಂಗ್ಲಿಷ್ ಕಮೆಂಟ್ ಮಾಡಿ ಆನ್ಸರ್. ಏನು ಗೋಲಗುಮ್ಮಟವು ಒಂದು ವಾಸ್ತುಶಿಲ್ಪ ವೈಭವವಾಗಿದೆ. ಇದನ್ನ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿ, ಕ್ವಿಕ್ ಆಗಿ ಟ್ರಾನ್ಸ್ಲೇಟ್ ಮಾಡ್ಬೇಕು ಇದನ್ನ, ಯಾಕಂದ್ರೆ ಅಲ್ಲಿ ಟೈಮ್ ಲಿಮಿಟ್ ಇರ್ತದೆ. ಇಲ್ಲಿ ಏನು ನಾವೇನು ಕ್ಲಾಸಲ್ಲಿ ಇನ್ನೂ ಜಾಸ್ತಿ ತಗೋಬೋದು, ಬಟ್ ಇನ್ ಎಕ್ಸಾಮ್ ಯು ಹ್ಯಾವ್ ಟೈಮ್ ಲಿಮಿಟ್. ಟ್ರಾನ್ಸ್ಲೇಟ್ ಮಾಡ್ತೀರಾ? ಸರಿ, ಇಲ್ಲಿ ನೋಡ್ರಿ, ಎರಡು ರೀತಿಯಿಂದ ನಿಮಗೆ ಟ್ರಾನ್ಸ್ಲೇಟ್ ಮಾಡಲಿಕ್ಕೆ ಸಮಸ್ಯೆ ಆಗ್ಬೋದು. ಒಂದು, ನಿಮಗೆ ಅಲ್ಲಿ ಶಬ್ದಗಳು ಗೊತ್ತಿಲ್ಲದೆ ಇರ್ಬೋದು. ಇನ್ನೊಂದು, ಶಬ್ದ ಗೊತ್ತಿದ್ರು ಸಹಿತ ಸೆಂಟೆನ್ಸ್ ಮಾಡಲಿಕ್ಕೆ ಬರಲಿಕ್ಕಿಲ್ಲ. ಇದೆರಡಕ್ಕೂ ಒಂದೇ ಒಂದು ಟಾನಿಕ್ ಏನಂದ್ರೆ, ಶುಡ್ ಪ್ರಾಕ್ಟಿಸ್ ಮೋರ್, ಗೊತ್ತಾಯ್ತಾ? ಆಮೇಲೆ ಇಂಥ ಕ್ಲಾಸ್ಗಳನ್ನು ನೀವು ಅಟೆಂಡ್ ಆಗಬೇಕು. ಓಕೆ, ಇಲ್ಲಿ ನಾನು ಶಬ್ದಗಳನ್ನು ಹೇಳ್ತೇನೆ. ಗೋಲಗುಮಟ ಇಂಗ್ಲಿಷಲ್ಲಿ ಗೋಲಗುಮಟ ಆಗ್ತದೆ. ವಾಸ್ತುಶಿಲ್ಪ ಆರ್ಕಿಟೆಕ್ಚರಲ್ ಆರ್ಕಿಟೆಕ್ಚರ್. ವೈಭವ, ವೈಭವ ಅಲ್ಲ ಗ್ಲೋರಿ ಅಂತಾರೆ. ಸೊ ಇದು ಗ್ಲೋರಿ ಆಯಿತು, ಇದು ಆರ್ಕಿಟೆಕ್ಚರ್ ಆಯಿತು. ಶಬ್ದಗಳನ್ನು ನಾನು ಹೇಳಿದೆ, ಈಗ ನೀವು ಈಗಲಾದರೂ ಟ್ರಾನ್ಸ್ಲೇಟ್ ಮಾಡಿ. ಇದು ಆರ್ಕಿಟೆಕ್ಚರ್, ವಾಸ್ತುಶಿಲ್ಪ ಅಂದರೆ ಆರ್ಕಿಟೆಕ್ಚರ್, ವೈಭವ ಅಂದರೆ ಗ್ಲೋರಿ. ಈಗ ನಾನು ಇದರಲ್ಲಿನ ಶಬ್ದಗಳನ್ನು ನಾನು ಹೇಳಿದೆ, ಈಗಲಾದರೂ ನೀವು ಟ್ರಾನ್ಸ್ಲೇಟ್ ಮಾಡಿ. ಸೊ ಗೋಲಗುಮ್ಮಟವು ಒಂದು ವಾಸ್ತುಶಿಲ್ಪ ವೈಭವವಾಗಿದೆ. ಟೈಪ್ ಮಾಡಿ ಆನ್ಸರ್ನ, ಟೈಪ್ ಮಾಡಿ. ವಾಸ್ತುಶಿಲ್ಪ ಅಂದ್ರೆ ಆರ್ಕಿಟೆಕ್ಚರ್, ವೈಭವ ಅಂದ್ರೇನು ಗ್ಲೋರಿ. ನಮ್ಮಲ್ಲ ಗೋಲ್ ಗುಂಬಸ್ ಗೋಲ್ ಗುಮ್ಮಟ ಗೋಲ್ ಗುಂಬಸ್ ಅಂತ ಬರೀತಾರೆ ಸಾಮಾನ್ಯವಾಗಿ, ಹಂಗೆ ಬರೆಯೋದು ಒಳ್ಳೆಯದು. ಗೋಲ್ ಗುಮ್ಮಟ ಅಂತ ಬರೆದ್ರು ಏನು ತಪ್ಪಾಗಲ್ಲ. ಗೋಲ್ ಗುಂಬಸ್ ಈಸ್ ಆನ್ ಕರೆಕ್ಟ್ ಆಗಿ ಬರೀತಾರೆ, ನೀವು ಕಾಣಂಗೆ. ಈಸ್ ಆನ್ ಆರ್ಕಿಟೆಕ್ಚರಲ್ ಗ್ಲೋರಿ, ಈಸ್ ಆನ್ ವಾಸ್ತು ಆರ್ಕಿಟೆಕ್ಚರ್ ಗ್ಲೋರಿ. ಗೋಲ್ ಗುಂಬಸ್ ಈಸ್ ಆನ್ ಆರ್ಕಿಟೆಕ್ಚರ್ ಗ್ಲೋರಿ. ಓಕೆ, ಬರ್ಕೊಂಬಿಡಿ. ಆರ್ಕಿಟೆಕ್ಚರ್ ಅಲ್ಲ, ಅದಕ್ಕೆ ನಿಮಿಷ. ಗೋಲ್ ಗುಂಬಸ್ ಈಸ್ ಎನ್, ಯಾಕಂದ್ರೆ ವಾಸ್ತುಶಿಲ್ಪ ವೈಭವ ಆಗಿದೆಯಲ್ಲ, ಆರ್ಕಿಟೆಕ್ಚರಲ್ ಸಂಶಯ. ಗೋಲ್ ಗುಂಬಸ್ ಈಸ್ ಎನ್ ಆರ್ಕಿಟೆಕ್ಚರಲ್ ಗ್ಲೋರಿ, ಬರ್ಕೊಂಬಿಡಿ. ಇದು ಆರ್ಕಿಟೆಕ್ಚರಲ್ ಆಗ್ಬೇಕ ಹೇಳ್ತೀನಿ, ನಮ್ ಹೇಳ್ತೀನಿ. ಗೋಲಗುಮ್ಮಟವು ಒಂದು ವಾಸ್ತುಶಿಲ್ಪ ವೈಭವವಾಗಿದೆ. ಇದರ ಟ್ರಾನ್ಸ್ಲೇಷನ್ ಏನಾಗ್ತದೆ ಅಂದರೆ, ಗೋಲ್ ಗುಂಬಸ್ ಈಸ್ ಎನ್ ಆರ್ಕಿಟೆಕ್ಚರಲ್ ಗ್ಲೋರಿ, ಗೊತ್ತಾಯ್ತಾ? ಗೋಲಗುಮ್ಮಟವು ಒಂದು ವಾಸ್ತುಶಿಲ್ಪ ವೈಭವವಾಗಿದೆ, ಬರ್ಕೊಳ್ಳಿ. ಗೋಲ್ ಗುಂಬಸ್ ಈಸ್ ಎನ್ ಆರ್ಕಿಟೆಕ್ಚರಲ್ ಗ್ಲೋರಿ. ಇದನ್ನ ಪಡ್ಕೊಂಬಿಡಿ. ಸರಿ,
ट्रांसलेशन फॉर पीएसआई एग्जाम ट्रांसलेशन फॉर पीएसआई एग्जाम ट्रांसलेट टू कन्नड कन्नड के भाषांतर से कन्नड भाषांतर नानु ಸಾಮಾನ್ಯವಾಗಿ ಕನ್ನಡದಿಂದ ಇಂಗ್ಲಿಷ್ ಭಾಷಾಂತರ ಮಾಡೋದು ವಿದ್ಯಾರ್ಥಿಗಳಿಗೆ ಟಫ್ ಆಗ್ತದೆ ಅಂದ್ರೆ ಪ್ರಾಕ್ಟೀಸ್ ಮಾಡಿದವರಿಗೆ ಆಗಲ್ಲ ಕಂಪ್ಯಾರಿಟಿವ್ಲಿ ಇದು ಹೆಚ್ಚು ಓಕೆ ಸೊ ಈಗೇನು ಮಾಡೋಣ ಇಂಗ್ಲಿಷಲ್ಲಿ ಕೊಟ್ಟಿದ್ದಾರೆ ನೀವೇ ಕನ್ನಡದಲ್ಲಿ ಮಾಡಿ ನೋಡೋಣ ನಾನು ಇಂಗ್ಲಿಷಲ್ಲಿ ಬರೀತೀನಿ ಅದನ್ನ ದಿ ಇದನ್ನ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಬೇಕಾ ಟ್ರಾನ್ಸ್ಲೇಟ್ ಟು ಕನ್ನಡ ಏನು ಮೊದಲು ಅದನ್ನ ಬರೀತೀನಿ ಕನ್ನಡಕ್ಕೆ ಭಾಷಾಂತರಿಸಿ ಕನ್ನಡಕ್ಕೆ ಭಾಷಾಂತರಿಸಿ ಕನ್ನಡಕ್ಕೆ ಭಾಷಾಂತರಿಸಿ ಇಂಗ್ಲಿಷ್ ಸೆಂಟೆನ್ಸ್ ಬರೀತೀನಿ ಅದನ್ನ ನೀವು ಏನು ಮಾಡಬೇಕು ಕನ್ನಡಕ್ಕೆ ಭಾಷಾಂತರಿಸಬೇಕು ಓಕೆ ದಿ ಥೀಮ್ ಆಫ್ ದಿ ಥೀಮ್ ಆಫ್ ದಿ ಥೀಮ್ ಆಫ್ ಯೋಗ The theme of yoga day, the theme of yoga day 2020, and the year of yoga day another, the theme of yoga day 2020 was, yoga for health, theme idu, yoga, one special, every year one theme kodutirtare, okay, yoga for health, ಯೋಗ ಎಟ್ ಹೋಮ್ ಅಂತ ಹೇಳಿದ್ರು ಈ ಸಲ ಯಾಕಂದ್ರೆ ಕರೋನಾ ಇತ್ತಲ್ಲ ಮನೆಯಲ್ಲೇ ಯೋಗ ಮಾಡ್ರಿ ಅಂತ ಹೇಳಿದ್ರು ಯೋಗ ಫಾರ್ ಹೆಲ್ತ್ ಯೋಗ ಎಟ್ ಹೋಮ್ ಯೋಗ ಎಟ್ ಹೋಮ್ ಇನ್ನು ಮುಂದೆ ದಿ ಥೀಮ್ ಆಫ್ ಯೋಗ ಡೇ 2020 ವಾಸ್ ಯೋಗ ಫಾರ್ ಹೆಲ್ತ್ ಯೋಗ ಎಟ್ ಹೋಮ್ ಯೋಗ ಫಾರ್ ಹೆಲ್ತ್ ಯೋಗ ಎಟ್ ಹೋಮ್ ಇದನ್ನ ಕನ್ನಡಕ್ಕೆ ಭಾಷಾಂತರಿಸಿ ಇದನ್ನ ಕನ್ನಡಕ್ಕೆ ಭಾಷಾಂತರಿಸಿ ನಾವೀಗ ಏನ್ ಮಾಡ್ತಾ ಇದ್ದೇವೆ ದಿಸ್ ಇಸ್ ಫಾರ್ ದ ಪಿಎಸ್ಐ ಎಕ್ಸಾಮ್ ಫಾರ್ ವಿಚ್ ಎಕ್ಸಾಮ್ ಫಾರ್ ಪಿಎಸ್ಐ ಎಕ್ಸಾಮ್ ಕನ್ನಡಕ್ಕೆ ಭಾಷಾಂತರಿಸಿ The theme of Yoga Day 2020 was Yoga for Health, Yoga at Home. ಇದನ್ನ ಕನ್ನಡಕ್ಕೆ ಭಾಷಾಂತರಿಸಿ ಸ್ನೇಹಿತರೆ ತುಂಬಾ ಜನ ನೋಡ್ತಾ ಇದ್ದಾರೆ ಇದನ್ನ ಕನ್ನಡಕ್ಕೆ ಭಾಷಾಂತರವನ್ನು ಮಾಡಿ ಇಲ್ಲಿ ದ ಥೀಮ್ ಥೀಮ್ ಅಂದ್ರೆ ಏನು ಧ್ಯೇಯವಾಕ್ಯ ಇಲ್ಲಿ ಥೀಮ್ ಅಂದ್ರೆ ಕನ್ನಡದಲ್ಲಿ ಏನಾಗ್ತದೆ ಧ್ಯೇಯವಾಕ್ಯ ಅಥವಾ ಆಶಯ ವಿಷಯ ಎರಡನ್ನು ಬೇಕಾದಲ್ಲಿ ಬಳಸಿದ್ರು ಎರಡದಾವು ಥೀಮ್ ಅಂದ್ರೆ ಧ್ಯೇಯವಾಕ್ಯ ಅಥವಾ ಆಶಯ ವಿಷಯ ಧ್ಯೇಯವಾಕ್ಯ ಆಶಯ ವಿಷಯ ಯಾವುದಾದ್ರೂ ನೀವು ಯು ಕ್ಯಾನ್ ಯೂಸ್ ಯೋಗ ಡೇ ಯೋಗದ ದಿವಸ ಸೊ ಫಾರ್ ಹೆಲ್ತ್ ಅಂದ್ರೆ ಆರೋಗ್ಯ ಹೋಮ್ ಅಂದ್ರೆ ಮನೆ ಇದೆಲ್ಲ ಗೊತ್ತದ ನೀವು ಇಷ್ಟು ಗೊತ್ತಿದ್ದಾಗ ನೀವು ಟ್ರಾನ್ಸ್ಲೇಟ್ ಮಾಡಿ ಹೇಳಬೇಕು ಓಕೆ ಹೇಳ್ತೀರಾ ಟೈಪ್ ಮಾಡಿ ಈಗ ಥೀಮ್ ಅಂದ್ರೇನು ಧ್ಯೇಯವಾಕ್ಯ ಅಂತೂ ಬರಿಬೋದು ಅಥವಾ ಆಶಯ ವಿಷಯ ಅಂತಲೂ ಬರಿಬೋದು ಸೊ ಉಳಿಕಿದ್ದೆಲ್ಲ ಶಬ್ದಗಳು ಸಿಂಪಲ್ ಅವೇ ಈಗ ನೀವು ಟ್ರಾನ್ಸ್ಲೇಟ್ ಮಾಡಿ ಹೇಳಿ ಟ್ರಾನ್ಸ್ಲೇಟ್ ಮಾಡಿ ಟೈಪ್ ಮಾಡಿ ಆನ್ಸರ್ ಮಾಡಿ ವೆರಿ ಗುಡ್ ವೆರಿ ಗುಡ್ ಮುರೆಪ್ಪ ವಾಗೇರಿ ಸೂಪರ್ ಮುರೇಪ್ಪ ವಾಗೇರಿ ಅವರೇ ಸೂಪರ್ ನೀವು ಚೆನ್ನಾಗಿ ಮಾಡಿ ಡೆಫಿನೆಟ್ ನೀವು ಪಿ ಎಸ್ ಐ ಆಗ್ತೀರಾ ಸರಿಯಾಗಿ ನೀವು ಉಳ್ಕಿದ್ದೆಲ್ಲವನ್ನು ಕವರ್ ಮಾಡಿ ಡೆಫಿನೆಟ್ಲಿ ವಿಲ್ ಬಿಕಮ್ ನೀವು ಕ್ಲಿಯರ್ ಮಾಡುವ ಒಂದು ಸಾಮರ್ಥ್ಯ ನಿಮ್ಮಲ್ಲಿದೆ ಅದನ್ನು ನೀವು ಖಂಡಿತ ನಿಮ್ಮಲ್ಲಿ ಟ್ಯಾಲೆಂಟ್ ಇದೆ ಮುರೇಪ್ಪ ವಾಗೇರಿ ಅವರೇ ಅದನ್ನು ನೀವು ಬಳಸ್ಕೊಂಡು ನೀವು ಸರಿಯಾಗಿ ಅಟೆಂಡ್ ಆಗಿ ಓಕೆ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಮುರೇಪ್ಪ ವಾಗೇರಿ ಸೊ 2020 ಯೋಗ ದಿನದ ಸೂಪರ್ ಐ ಆಮ್ ರಿಯಲ್ ಮುರೇಪ್ಪ ವಾಗೇರಿ ಅವರೇ
am really happy. So, 2020 ಅವ್ರ ಸೆಂಟೆನ್ಸಸ್ ಐತಾರೆ ಯು ಟೇಕನ್ ವೆರಿ ಕರೆಕ್ಟ್ಲಿ ಏನ್ರಿ ಮೊದಲು ಯಾವ್ದು ತಗೋಬೇಕು ಕರೆಕ್ಟ್ ಆಗಿ ತಗೊಂಡಿದಾರ ಓಕೆ 2000 ನಾನು ಬರೀತೀನಿ ಎಲ್ಲ ವಿದ್ಯಾರ್ಥಿಗಳು ಸಹಿತ ಏನ್ ಮಾಡ್ಬೇಕು ಟೈಪ್ ಮಾಡ್ಲಿಕ್ಕೆ ಆನ್ಸರ್ ಮಾಡ್ಲಿಕ್ಕೆ ನೀವು ಪ್ರಯತ್ನವನ್ನು ಮಾಡ್ಬೇಕು ಓಕೆ 2020 ಯೋಗ ದಿನದ ಧ್ಯೇಯ ವಾಕ್ಯ ಅಂದ್ರೂ ಬರ್ತದೆ ಆಶಯ ವಿಷಯ ಅಂದ್ರೂ ಬರ್ತದೆ ಯೋಗ ದಿನದ ಧ್ಯೇಯ ವಾಕ್ಯವು ಅಂದು ಬರೆದು 2020 ಯೋಗ ದಿನದ ಧ್ಯೇಯ ವಾಕ್ಯವು ಆರೋಗ್ಯಕ್ಕಾಗಿ ಯೋಗ ಕರೆಕ್ಟಾಗಿ ಬರೀತೀನಿ ಆರೋಗ್ಯಕ್ಕಾಗಿ ಯೋಗ ಮನೆಯಲ್ಲಿಯೇ ಯೋಗ ಆಗಿತ್ತು ನೋಡಿ ಏನ 2020 ಯೋಗ ದಿನದ ಧ್ಯೇಯ ವಾಕ್ಯವು ಆರೋಗ್ಯಕ್ಕಾಗಿ ನೋಡ್ರಿ ಸ್ನೇಹಿತರೆ ಅದ್ರಲ್ಲಿ ಇಂಗ್ಲಿಷ್ ಅಲ್ಲಿ ಹೆಂಗ್ ಬಿಟ್ಟಿದ್ದಾರೆ ದ ಥೀಮ್ ಆಫ್ ಯೋಗ ಡೇ 2020 ವಾಸ್ ಯೋಗ ಫಾರ್ ಹೆಲ್ತ್ ಯೋಗ ಎಟ್ ಹೋಮ್ ಅದರ ಕನ್ನಡದ ಭಾಷಾಂತರ 2020 ಯೋಗ ದಿನದ ಧ್ಯೇಯ ವಾಕ್ಯವು ಆರೋಗ್ಯಕ್ಕಾಗಿ ಯೋಗ ಮನೆಯಲ್ಲಿಯೇ ಯೋಗ ಆಗಿತ್ತು ಓಕೆ ಬರ್ಕೊಂಬಿಡಿ ಆರೋಗ್ಯಕ್ಕಾಗಿ ಯೋಗ ಮನೆಯಲ್ಲಿಯೇ ಯೋಗ ಆಗಿತ್ತು ಇದನ್ನ ಬರ್ಕೊಳ್ಳಿ ಸ್ನೇಹಿತರೆ ಹಿಂದಿನ 10 ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ತೆಗೀರಿ ಅದರಲ್ಲಿ ಏನೇನು ಕೇಳಿದ್ದಾರೆ ಅವುಗಳನ್ನು ಟ್ರಾನ್ಸ್ಲೇಟ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿ ಅದಲ್ಲದೆ ಕನ್ನಡ ಮಾಧ್ಯಮದ 8, 9, 10 ಪುಸ್ತಕ ಇಂಗ್ಲಿಷ್ ಮಾಧ್ಯಮದ 8, 9, 10 ಪುಸ್ತಕ ಉಚಿತವಾಗಿ PDFಗಳು ಅವೈಲೇಬಲ್ ಇವೆ ನೆಟ್ಟಲ್ಲಿ ಅವುಗಳನ್ನು ಡೌನ್ಲೋಡ್ ಮಾಡಿ ಅವುಗಳನ್ನು ಟ್ರಾನ್ಸ್ಲೇಟ್ ಮಾಡಿ ಹೆಚ್ಚು ಹೆಚ್ಚು ಪ್ರಾಕ್ಟೀಸ್ ಮಾಡಿ ನಾನು ಸಹಿತ ಇನ್ನೂ ಹೆಚ್ಚು ಹೆಚ್ಚು ಉಚಿತ ಕ್ಲಾಸ್ಗಳನ್ನು ನಿಮಗೆ ಮಾಡ್ತೇನೆ ಅವುಗಳನ್ನು ನೋಡಿ ಸದುಪಯೋಗ ಪಡಿಸ್ಕೊಳ್ಳಿ PSI ಆಗಿ ಥ್ಯಾಂಕ್ ಯು ವೆರಿ ಮಚ್ Thank you very much.